ಉಡುಪಿ ನೇಜರಿನ ಒಂದೇ ಕುಟುಂಬದ ನಾಲ್ವರ ಬರ್ಬರ ಹತ್ಯೆಗೆ ಸಂಬಂಧಿಸಿದಂತೆ ಆರೋಪಿಯನ್ನು ಎರಡು ದಿನಗಳಲ್ಲಿ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅರುಣ್ ಕುಮಾರ್ ಅವರನ್ನು ನೂರ್ ಮೊಹಮ್ಮದ್ ಕುಟುಂಬ ಭೇಟಿ ಮಾಡಿ ಧನ್ಯವಾದ ಸಲ್ಲಿಸಿದೆ. ದೀಪಾವಳಿಯ ಸಂಭ್ರಮ ಇದ್ದರೂ ಅದೆಲ್ಲವನ್ನೂ ಬದಿಗೊತ್ತಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಘಟನೆ ನಡೆದು ಎರಡು ದಿನಗಳಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚಿದ್ದಾರೆ. ಉಡುಪಿ ಎಸ್ಪಿ ವಿಶ್ವಾಸದ ಮತ್ತು ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ. ಬದುಕುಳಿದ ಪುತ್ರ ಅಸದ್ ಹೇಗೆ ಜೀವನ ಕಟ್ಟಿಕೊಳ್ಳಬೇಕೆಂಬ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಊಹಾಪೋಹಗಳು ಸುಳ್ಳು ಎಂದು ಎಸ್ಪಿ ಮಾಹಿತಿ ನೀಡಿರುವುದು ನೆಮ್ಮದಿ ತಂದಿದೆ ಎಂದು ಕುಟುಂಬಸ್ಥರು ಹೇಳಿಕೆ ನೀಡಿದ್ದಾರೆ. ಪೊಲೀಸ್ ಆಫೀಸರ್ಸ್ ಪರವಾಗಿ ಇಡೀ ಜಿಲ್ಲೆಯ ಪೊಲೀಸ್ ಇಲಾಖೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಅವರ ಅಡಿಷನಲ್ ಎಸ್ಪಿ ಡಿವೈಎಸ್ಪಿ ಅದೇ ರೀತಿ ಇನ್ಸ್ಪೆಕ್ಟರ್ಗಳು ಕಾನ್ಸ್ಟೇಬಲ್ಗಳು ಅವರು ಮಾಡಿದಂಥ ಶ್ರಮಗಳು ಅವರ ಇಲಾಖೆಯ ಇತರ ಡಾಗ್ ಸ್ಕ್ವಾಡ್ ಅದೇ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಮತ್ತು ಅವರ ಎಲ್ಲ ಇಲಾಖೆಗಳು ಮಾಡಿದಂಥ ಶ್ರಮಕ್ಕೆ ದೀಪಾವಳಿಯನ್ನು ಕೂಡ ಅವರು ಆಚರಿಸದೆ ಎಲ್ಲ ಸಮಾಜ ಕೂಡ ದೀಪಾವಳಿ ಆಚರಿಸಲಿಲ್ಲ. ಆದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವರು ಮಾಡಿದಂಥ ಸೇವೆಯನ್ನ ಇವತ್ತು ಅವರ ಕುಟುಂಬ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತದೆ. ಅಪರಾಧಿಗಳನ್ನ ಹಿಡಿದು ಬಂಧಿಸಿ ಅವರು ಮುಂದಿನ ತನಿಖೆಗೆ ಒಪ್ಪಿಸಿದ್ದಾರೆ. ಅವರಿಗೆ ಸ್ಮಾಲ್ ಬುಕ್.